ಮೈತ್ರಿ ಸರ್ಕಾರದ ಎರಡನೇ ದಿನದ ಅಧಿವೇಶನ ಇಂದು ನಡೆಯಲಿದೆ. ಇಂದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ನೈಸ್ ಅಕ್ರಮದ ಅಸ್ತ್ರವನ್ನ ತೆಗೆದುಕೊಳ್ಳೋದಕ್ಕೆ ಪ್ರತಿಪಕ್ಷ ಬಿಜೆಪಿ ನಿರ್ಧರಿಸಿದೆ. ಈ ಕುರಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ವಿಧಾನಸೌಧದ ಆವರಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು? ಮೇನ್ ಆಗಿ ಇಲ್ಲಿ ನಿನ್ನೆ ರಾಜ್ಯಪಾಲರು ಮಾಡಿದಂತಹ ಭಾಷಣದ ಮೇಲೆ ಚರ್ಚೆ ಆಗುವ ಚಾನ್ಸಸ್ ಇರೋದ್ರಿಂದ ಬಿಜೆಪಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಇವತ್ತು? ಪ್ರತಿಮಾ, ಬಿಜೆಪಿಯ ಬಳಿ ಸಾಕಷ್ಟು ಅಸ್ತ್ರಗಳಿವೆ. ಇವತ್ತು ಏನು ಮೈತ್ರಿ ಸರ್ಕಾರದ ಎರಡನೇ ದಿನದ ಅಧಿವೇಶನ, ಸೊ ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮುಂದುವರಿಯುತ್ತೆ. ಇಂದು ಮತ್ತು ನಾಳೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ನಡೆಯುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಚಾರಗಳು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಹಿಂದಿನ ಸರ್ಕಾರದ ಯಾವ ಯೋಜನೆಗಳನ್ನು ಕೂಡ ಈ ಸರ್ಕಾರದಲ್ಲಿ ಮುಂದುವರಿಸಲಲ್ವಾ ಅನ್ನುವಂಥ ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ. ನಿನ್ನೆ ಕೂಡ ಯಡಿಯೂರಪ್ಪನವರು ಅದೇ ಮಾತನ್ನೇ ಹೇಳಿದರು. ಜೊತೆಗೆ ಬಿಜೆಪಿಯ ಏನು ನಿನ್ನೆ ನಡೆದಂಥ ಸಂಜೆ ನಡೆದಂಥ ಒಂದು ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಎಲ್ಲ ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗಬೇಕು. ಜೊತೆಗೆ ಆ ಒಂದು ಏನು ಚರ್ಚೆ ನಡೆಯುತ್ತೆ, ಆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಧ್ಯಯನ ಮಾಡ್ಕೊಂಡು ಬರಬೇಕು ಅನ್ನೋಂಥ ಸೂಚನೆಯನ್ನು ನೀಡಿದರು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಸರ್ಕಾರದ ಏನು ನ್ಯೂನತೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಎತ್ತಿ ತೋರಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸನ್ನದ್ಧರಾಗಿ ಇವತ್ತು ಬರ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಮಾಡಿರತಕ್ಕಂಥ ನೈಸ್ ಸರ್ಕಾರಕ್ಕೆ ಸಲ್ಲಿಕೆಯಾಗಿರತಕ್ಕಂಥ ಈ ನೈಸ್ ವರದಿ ಏನಿದೆ, ಆ ನೈಸ್ ವರದಿಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ರಾಜ್ಯಪಾಲರ ಭಾಷಣದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೂಡ ಈ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಕೂಡ ಎಲ್ಲೂ ಕೂಡ ಸೂಚನೆಯನ್ನು ನೀಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. ಜೊತೆಗೆ ರಾಜ್ಯದ ರೈತರ ಸಾಲ ಮನ್ನಾ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಮಾಡಿದ್ರು ಕೂಡ ಇದುವರೆಗೆ ಆ ಒಂದು ರಾಜ್ಯಪಾಲರ ಭಾಷಣದ ಎಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳನ್ನು ಎತ್ಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಬಿಜೆಪಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿಕೊಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಪಡೆ ಒಂದು ರೀತಿ ಸದನದ ಒಳಗಡೆ ಹೋರಾಟವನ್ನು ನಡೆಸಲಿಕ್ಕೆ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ವಾಗ್ದಾಳಿ ನಡೆಸಲಿಕ್ಕೂ ಕೂಡ ಅಣಿಯಾಗಿದೆ. ಪ್ರತಿಮಾ, ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.